ನನ್ನ ಹತ್ರ ಕೆಲವರು ಬಂದಾವಾಗ ವಿಡಿಯೋಗಳು ಮಾಡುವಾಗ 10,000 15,000 ಇತ್ತು ಸಬ್ಸ್ಕ್ರೈಬರ್ಸ್, 3 ಲಕ್ಷ 5 ಲಕ್ಷ 6 ಲಕ್ಷ ಆದ್ರು. ಅದಾದ್ಮೇಲೆ ಸ್ವಲ್ಪ ಅವ್ರ ಆಟಿಟ್ಯೂಡ್ಗಳು ಚೇಂಜ್ ಆಯ್ತು. ನಾನು ಒಂದೇ ಹೇಳೋದು, 6 ಲಕ್ಷ ಸಬ್ಸ್ಕ್ರೈಬರ್ ಇದ್ರೆ ವಿಡಿಯೋ ಎಷ್ಟು ಓಡ್ಬೇಕು? ಹೌದಣ್ಣ. ಕಮ್ಮಿ ಅಂದ್ರೆ 1 ಲಕ್ಷ ಬೇಡ, ಒಳ್ಳೇಬೇಕು. 1,000 2,300. ಏನ್ ಗೊತ್ತಣ್ಣ, ಹಿಂದೆ ನಾವ್ ಯಾವತ್ತೇ ಆಗ್ಲಿ ಹಿಂದಿಂದು ಮರಿಬಾರ್ದು, ಹಿಂದಿಂದು ಮರಿಬಾರ್ದು. ಇವಾಗ ನಿಮ್ ಬರಕಿನ್ನ ಮುಂಚೆ ಕೆಲವರು ಕಂಟಿನ್ಯೂಸ್ ಮಾಡ್ತಾ ಇದ್ರು ನಮ್ಮ ವಿಡಿಯೋಗಳು, ಅವ್ರಕ್ ಅವ್ರೇ ತಿಳ್ಕೊಳ್ಬೇಕು. ಏನ್ ನಾನು ಹೇಳ್ತೀನ, ನಂದೇ ಮಾಡ್ರಿ ಅಂತಲ್ಲ ನಾನು ಹೇಳೋದು. ಆಮೇಲೆ ಕೆಲವು ರೈತರದ್ದು ಹೋಗಿ ಬಿಸ್ನೆಸ್ ತರ ಮಾಡೋದು, ಅವ್ರ ಹತ್ರ ದುಡ್ಡು ತಗೊಂಡು ಅದ್ರನ್ನ ಇವಾಗ ಇಷ್ಟ್ ಲೀಟರ್ ಹಾಲಾಗೋ ಹಸು ಕೊಡ್ಸೋದಂತೆ, ಅದಕ್ಕೆ ಇಷ್ಟ ಬೆಲೆ ಅಂತೆ. ಏನು ಇದು ಕೆಟ್ಟೋಯ್ತಾ ಮಿಷಿನ್ ಕ ಅರ್ಥ ಮಾಡ್ರಿ? ಹಂಗೆ ಫಿಕ್ಸ್ಡ್ ರೇಟ್ ಇಕ್ಕಿ ರೈತನ ಕೆಲಸ ಮಾಡಕ್ ಆಗಲ್ಲ. ನಾನು ಮಿಷಿನ ರಿಸ್ಕ್ ಮಾಡ್ಬೋದ್ ಬಿಟ್ರೆ ಮೂಗ್ ಜೀವಕ್ ಮಾಡಕ್ ಆಗಲ್ಲ. ಇದು ಏನಂತಂದ್ರೆ ತಪ್ಪು ಸಂದೇಶ ಇದು, ಇದೆಲ್ಲ ಆದಿ ತಪ್ಪಿಸೋ ಇದುಗಳು. ನಾನು ಅದಕ್ಕೆಲ್ಲ ಇವತ್ತವರೆಗೂ ಎಂಟರ್ಟೈನ್ಮೆಂಟ್ ನಾನು ಮಾಡಿಲ್ಲ. ನನಗೂ ಬಂದ್ರು ಹಿಂಗೆ ಹೇಳ್ಬೇಕಣ್ಣ ಹಂಗೆ ಹೇಳ್ಬೇಕಣ್ಣ, ಇವೆಲ್ಲ ಆಗ್ದಿದ್ದ ಕೆಲಸ ನಡೀರಿ. ಅವತ್ತಿನಿಂದ ಏನು ಹೇಳ್ಕೊಂಡು ಬಂತು, ನಾವು ಅದನ್ನೇ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು. ಹೊಸದಾಗಿ ನಾವೇನೋ ಸೃಷ್ಟಿ ಮಾಡಕ್ ಹೋದ್ರೆ ಆತದ? ಅಣ್ಣ, ನೀವು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಎಷ್ಟು ಜೊತೆ ಎತ್ನ ಪರ್ಚೇಸ್ ಮಾಡಿದ್ದೀರಾ, ಯಾರು ಕೊಟ್ಟಿದ್ದೀರಾ? ತೆಗೆದು ಮಾರಿದ್ದೀರಾ? ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದು 6 ಜೋಡಿ ಎತ್ತು ತೆಗೆದು ಮಾರಿದ್ದೀನಿ, ಎಲ್ಲ ದೊಡ್ಡ ಬೆಲೆ ಎತ್ತು. ಓಕೆ ಅಣ್ಣ, ಎಲ್ಲೆಲ್ಲಿ ತಗೊಂಬಂದಿದ್ರ? ಮೈಸೂರಲ್ಲಿ 3 ತೊರೆನಲ್ಲಿ 2 ಜೊತೆ ತಗೊಂಡಿದ್ದೆ, ಆಮೇಲೆ ಕುಂಬ್ಳಾಪುರ ಅಲ್ಲಿ 1 ಜೊತೆ ತಂದಿದ್ದೆ, ಆಮೇಲೆ ಇಲ್ಲೇ ನಮ್ಮೂರಲ್ಲೇನೆ 1 ಜೊತೆ, ಆಮೇಲೆ 1 ಜೊತೆ ಅವರು ನಮ್ಮ ಸ್ನೇಹಿತರ ಸಂತ್ಯಾಪುರ ಮಾಡ್ತಾರೆ ಅವ್ರ ಹತ್ರ 1 ಜೊತೆ. ಅಣ್ಣ, ಈ ರಾಮ ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಮೊನ್ನೆ ಜಾತ್ರೆ ತಗೊಂಡೋಗಿದ್ರ, ಸೊ ಏನ್ ವಿಶೇಷ ಅಣ್ಣ, ಅದು ಎಲ್ಲಿಂದ ತಂದ್ರ, ಇಲ್ಲೇ ಹುಟ್ಟಿದ್ದ ಹೆಂಗೆ? ರಾಮ ಲಕ್ಷ್ಮಣ ಅಂತಂದ್ರೆ ರಾಮ ಅನ್ನೋ ಎತ್ತೈತಲ್ಲ, ಅದು ನಂದೇ ಎರಡಲ್ಲಿ ಓರಿಯದು. ಅವತ್ತಿನ ಕಾಲಕ್ಕ 6,30,000 ಅತಿ ಹೆಚ್ಚು ಬೆಲೆ. ಇದು ಎಲ್ಲ ಒಂದು 5-6 ವರ್ಷದ ಹಿಂದೆ. ಅವತ್ತು ಆ ಓರಿಗಳು ನೋಡಕ್ ಎಷ್ಟು ಕಾರ್ಗಳು ಬಂದ್ಬಿಟ್ವು ಎರಡಲ್ಲಿ ಅಷ್ಟು ಗಾತ್ರ ಎತ್ತುಗಳು ಅಂತ. ಅದ್ರ ಜೊತೆ ಇನ್ನ ಒಂದು ಎತ್ತಿತ್ತು ಲಕ್ಷ್ಮಣ ಅನ್ನ ಇತ್ತು, ಅದನ್ನ 1.5 ಅವತ್ತಿನ ಕಾಲಕ್ಕೆ 3.5 ಲಕ್ಷಕ್ಕ ತಿಮ್ಮನಕೊಪ್ಪ ಕೃಷ್ಣಪ್ಪನ್ ಕೊಟ್ಟಿದ್ರು. ಅದು ಬಹಳ ಹೆಸರು ಮಾಡ್ತು ಜಾತಿ ಎತ್ತ ಆಗಿದ ಕಾರಣಕ್ಕೆ ಸ್ವಲ್ಪ ಅಲ್ಲಿ ತೋರಿಸೋದು. ಈ ಜಾತಿ ಎತ್ತು ಜಾಸ್ತಿ ಸಾರಂಗದ ಕತ್ತಿರೋ ಎತ್ಕ ಇದು ಇರಲ್ಲ ಬಟ್ಟೆ. ಹೌದು ಅಲ್ಲಣ್ಣ, ಈ ಗಂಗದೋಗ್ಲಿ ಇರಲ್ಲ, ಅದೇನಾದ್ರೆ ಫುಲ್ ಎಲ್ಬಿಡ್ತಾರೆ ಮೇಧಾವಾಗ. ಅದು ನಾನು ಕೊಡಲ್ಲ ಕೊಡಲ್ಲ ಅಂದವು 2 ದಿನ ನಮ್ ಚಪ್ಪಲಲ್ಲೇ ಮಲಗಿದ್ದು ಓರಿ ತಗೊಂಡು ಹೋಗಿದ್ದು. ಅದಾದ್ಮೇಲೆ ತಿರ್ಗಾ ಈ ಎತ್ತು ಅಲ್ಲಿ ಇಲ್ಲಿ ಓಡಾಡಿ ಒಂದು ಮೂಲೆ ಹೋಗಿತ್ತು. ಆಮೇಲೆ ತಿರ್ಗಾ ಇದನ್ನ ಘಾಟಿನಾಗ ತಕೊಂಡು ಅಲ್ಲೇನೆ ಕೂಟ ಮಾಡಿದೆ ನಾನು. ಅದೇನು ಇವಾಗ ರಾಮ ಲಕ್ಷ್ಮಣ ಇದೆ, ಅವತ್ತು ಅಲ್ಲೇ ತಕೊಂಡು ಅದೊಂದು ಇದೊಂದು ತಕೊಂಡು ಕೂಟ ಮಾಡ್ಕೊಂಡು ಒಂದು 3 ವರ್ಷದಿಂದ ನಮ್ಮ ಮನೆಗೆ. ರಾಮ ಲಕ್ಷ್ಮಣ ಜಾತ್ರೆಗೆ ವಿಶೇಷ ಕರ್ಕೊಂಡು ಹೋಗಿದ್ರಲ್ಲ, ಫಸ್ಟ್ ಅದೇ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ ಹೆಂಗೇನ ಜಾತ್ರೆಗೆ? ಫಸ್ಟ್ ನಾನು ಘಾಟಿನಾಗ ತೆಗೆದು ಬೆಂಗಳೂರು ವಿಜಯನಗರ ನಮ್ಮ ಹರೀಶ್ ಅಣ್ಣವ್ರು ಅಣ್ಣ ಮುಂದೆ ಉತ್ಸವ ಮಾಡಿದ್ರು, ಅಲ್ಲೇ ಪ್ರಪ್ರಥಮ ಅಲ್ಲೇ ಅವತ್ತು ಸ್ಟಾರ್ಟ್ ಆಗಿದ್ದು ಅವುಗಳ ಮೆರವಣಿಗೆಗಳು, ಇವತ್ತವರೆಗೂ ನಿಂತಿಲ್ಲ. ಅವು ಹೋಗದಿರ ಇರೋ ಊರುಗಳೇ ಇಲ್ಲ ಅನ್ಕೊಂಡ್ರೆ ಅಷ್ಟು ಓಡಾಡವೆ. ಇವತ್ ತಿರ್ಗಾ ಹಾಸನ ಕೊತ್ತವ್ ಅಲ್ಲಿ ಜಾತ್ರೆ. ಗೃಹ ಪ್ರವೇಶಗಳು ಮದುವೆಗಳು ಹೊಸೂರ್ಗ್ ಹೋಗವೆ, ತಮಿಳ್ನಾಡಕ್ ಹೋಗವೆ, ಸುಮಾರು ಜಾಗಗಳಿಗೆ ಹೋಗವೆ. ಅಣ್ಣ, ಜಾತ್ರೆಗೆ ಎಷ್ಟು ಜೊತೆ ಓರಿಗಳು ಬಂದಿತ್ತೆ ಅಣ್ಣ ಅಲ್ಲಿಗೆ? ಸೊ ಕುರ್ಜು ಎಳೆಯದು ನಮ್ಮ ಕುರ್ಜುಗ 38 ಜೊತೆ ಬಂದಿತ್ತು. ಎಲ್ಲಾ ಇದ್ರಿಂದ ಬಂದಿದ್ವ ಅಣ್ಣ, ಅಂದ್ರೆ ಎಲ್ಲ ತಾಲೂಕಿಂದ ಬಂದಿದ್ವ, ಡಿಸ್ಟ್ರಿಕ್ಟ್ ತಮಿಳ್ನಾಡಿಂದನು ಬಂದಿದ್ವು, ನಮ್ಮ ಬೇಕಾದವ್ರು ಎಲ್ಲೆಲ್ಲಿ ಕರೆದಿದ್ರು ಅವ್ರೆಲ್ಲ ಬಂದಿದ್ರು.